ತಮ್ಮ ಸ್ವಂತ ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ದಯನೀಯ ಸೋಲನ್ನು ಅನುಭವಿಸಿದ್ದಾರೆ. ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿಯವರ ಮುಂದಾಳತ್ವದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕದ ಕರೆಗೆ ಜನ ಹೋಗ್ಬಿಟ್ಟಿದ್ದಾರೆ. ರಾಜ್ಯದ ಮತದಾರ ಬದಲಾವಣೆಗೆ ತನ್ನ ಜನಾದೇಶವನ್ನು ನೀಡಿದ್ದಾರೆ. ವಾಮ ಮಾರ್ಗದ ಕುತಂತ್ರಗಳನ್ನು ಮಾಡುತ್ತಿರುವುದನ್ನ ತೀವ್ರವಾಗಿ ನಾವು ಖಂಡಿಸುತ್ತೇವೆ. ಕಾಂಗ್ರೆಸ್ ಅನ್ನ ರಾಷ್ಟ್ರೀಯ ನಾಯಕರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಮುಂದಿನ ನಿಲುವೇನಿರಬೇಕು ಅನ್ನೋದನ್ನ ತೀರ್ಮಾನ ಮಾಡೋರಿದ್ದೇವೆ. ಮತ್ತೊಮ್ಮೆ ರಾಜ್ಯದ ಮತದಾರರಿಗೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಂತ ನಮ್ಮ ಕಾರ್ಯಕರ್ತರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ವಿರೋಧದ ಅಲೆಯಿಂದಾಗಿ ಜೆಡಿಎಸ್ ಗಣನೀಯ ಪ್ರಮಾಣದಲ್ಲಿ ತನ್ನ ಸ್ಥಾನಗಳನ್ನು ಗಳಿಸಿದೆ. ಎಲ್ಲಕ್ಕೂ ಮಿಗಿಲಾಗಿ ಕರ್ನಾಟಕ ರಾಜ್ಯದ 6.5 ಕೋಟಿ ಜನ ಬಿಜೆಪಿ ಕೊಟ್ಟಿರುವಂತಹ ಬೆಂಬಲಕ್ಕಾಗಿ ನನ್ನ ತಲೆಬಾಗಿ ವಂದಿಸುತ್ತೇನೆ. ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿದ ಮೇಲೂ ಸಹ, ತಿರಸ್ಕಾರಗೊಂಡ ಮೇಲೂ ಸಹ ಹಿಂಭಾಗಲಿಂದ ಅಧಿಕಾರ ಹಿಡಿಯೋದಕ್ಕೆ ಪ್ರಯತ್ನ ಮಾಡುತ್ತಿರೋದನ್ನು ನಾನು ಮತ್ತೊಮ್ಮೆ ಖಂಡಿಸ್ತೇನೆ. ಇನ್ 2018 ವಿಧಾನಸಭಾ ಎಲೆಕ್ಷನ್ ದ ಪೀಪಲ್ ಆಫ್ ಕರ್ನಾಟಕ ಹ್ಯಾವ್ ರಿಜೆಕ್ಟೆಡ್ ದ ಲಾಸ್ಟ್ 5 ಇಯರ್ಸ್ ಮಿಸ್ರೂಲ್ ಆಫ್ ಕಾಂಗ್ರೆಸ್ ಲೆಡ್ ಬೈ ಶ್ರೀ ಸಿದ್ದರಾಮಯ್ಯ ಲಾಕ್ ಸ್ಟಾಕ್ ಅಂಡ್ ಬ್ಯಾರಲ್. ಪೀಪಲ್ ಆಫ್ ಕರ್ನಾಟಕ ಹ್ಯಾವ್ ವೋಟೆಡ್ ಫಾರ್ ಚೇಂಜ್. ದ ಪೀಪಲ್ ಆಫ್ ಕರ್ನಾಟಕ ರೆಸ್ಪಾಂಡಿಂಗ್ ಟು ದ ಕ್ಲಾರಿಯನ್ ಆಲ್ ಗಿವನ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ, ಬಿಜೆಪಿ ಪ್ರೆಸಿಡೆಂಟ್ ಶ್ರೀ ಅಮಿತ್ ಶಾಜಿ ಅಂಡ್ ಗಿವನ್ ಎ ಮ್ಯಾಂಡೇಟ್ ಫಾರ್ ಕಾಂಗ್ರೆಸ್ ಫ್ರೀ ಕರ್ನಾಟಕ. ಬೈ ಪೀಪಲ್ಸ್ ಬ್ಲೆಸ್ಸಿಂಗ್ ಬಿಜೆಪಿ ಹ್ಯಾಸ್ ಎಮರ್ಜ್ಡ್ ಆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಆಂಟಿ ಕಾಂಗ್ರೆಸ್ ವೇವ್ ಹ್ಯಾಸ್ ಆಲ್ಸೋ ಗಿವನ್ ಕನ್ಸಿಡರಬಲ್ ಸೀಟ್ಸ್ ಟು ಜೆಡಿಎಸ್. ದ ಆಂಟಿ ಇನ್ಕಂಬರೆನ್ಸಿ ಅಂಡ್ ಪೀಪಲ್ಸ್ ಆಪತಿ ಈಸ್ ಸೋ ಸ್ಟ್ರಾಂಗ್ ದಟ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಸಫರ್ಡ್ ಎ ಪ್ಯಾಥೆಟಿಕ್ ಡಿಫೀಟ್ ಇನ್ ಈಸ್ ಹೋಮ್ ಕಾನ್ಸ್ಟಿಟ್ಯುಯನ್ಸಿ ಚಾಮುಂಡೇಶ್ವರಿ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಪೀಪಲ್ ಆಫ್ ಕರ್ನಾಟಕ ಫಾರ್ ದಿಸ್ ಪಾಸಿಟಿವ್ ಮ್ಯಾಂಡೇಟ್ ಗಿವನ್ ಟು ಭಾರತೀಯ ಜನತಾ ಪಾರ್ಟಿ. I also thank lakhs of BJP karyakartas and supporters who have worked day and night to achieve this mandate. Once again, Congress is trying to subvert popular mandate despite the people have rejected. But Congress is trying to come back to power from backdoor
which people of Karnataka will never tolerate. Thank you. Thank you very much.